ನಮಸ್ಕಾರ ವೀಕ್ಷಕರೇ. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ ಪೂಜಾರಿ. ಎಸ್, ನಮ್ಮ ಇಷ್ಟು ಸಂಚಿಕೆಗಳ ಕಾಲ ಸಾಕಷ್ಟು ರೀತಿಯಾದಂತಹ ಒಂದು ರೋಗಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಚರ್ಮ ರೋಗ, ಅದರಲ್ಲೂ ಆರ್ಟಿಕೇರಿಯಾ ಅಂದರೆ ಏನು, ಇದು ಯಾವ ರೀತಿಯಾದಂತಹ ಚರ್ಮ ರೋಗ, ಯಾವ ಕಾರಣಕ್ಕಾಗಿ ಇದು ಬರುತ್ತೆ, ಇದರಲ್ಲಿ ಯಾವ ರೀತಿಯಾದಂತಹ ವಿಧಗಳಿದೆ, ಜೊತೆಗೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನಲ್ಲಿ ಯಾವ ರೀತಿಯಾದಂತಹ ಒಂದು ಚಿಕಿತ್ಸೆಗೆ ಈ ಒಂದು ರೋಗಕ್ಕೆ ಪರಿಣಾಮಕಾರಿಯಾದಂತಹ ಔಷಧಿಗಳನ್ನು ನೀಡ್ತಾರೆ, ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ಸ್ ಇದೆ, ಇದೆಲ್ಲದರ ಕುರಿತಾಗಿ ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ವಿ. ಈ ಕುರಿತು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ಡರ್ಮಟಾಲಜಿ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಜ್ಯೋತಿ ಜಯರಾಮನ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಡಾಕ್ಟರ್. ಎಸ್, ಇವಾಗ ಹೆಚ್ಚಿನ ದಿನಗಳಲ್ಲಿ ಏನು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈ ಒಂದು ಚರ್ಮ ರೋಗಕ್ಕೆ ಸಾಕಷ್ಟು ಒತ್ತನ್ನು ಕೊಡ್ತಾರೆ. ಚರ್ಮದಲ್ಲಿ ಏನಾದರೂ ಒಂದು ಸ್ವಲ್ಪ ವ್ಯತ್ಯಾಸಗಳು ಕಂಡು ಬಂದರೂ ಕೂಡ ಈ ರೀತಿ ಆಗೋಯ್ತಲ್ಲ ಅನ್ನುವಂಥ ಒಂದು ಅನಿಸಿಕೆಗಳು ಅವರಲ್ಲಿ ಬರ್ತಾ ಹೋಗುತ್ತೆ. ಹಾಗಾದರೆ ಈ ಒಂದು ಆರ್ಟಿಕೇರಿಯಾ ಅಂದರೆ ಏನು, ಯಾವ ರೀತಿಯಾದಂತಹ ಕಾಯಿಲೆ ಇದು, ಯಾವ ರೀತಿಯಾದಂಥ ಒಂದು ಚರ್ಮ ರೋಗ ಅನ್ನೋದನ್ನು ತಿಳಿಸ್ಕೊಡಿ. ಅರ್ಟಿಕೇರಿ ಅಂದರೆ ಚರ್ಮದ ಮೇಲೆ ಅಲರ್ಜಿಯಿಂದ ಬರೋ ಒಂಥರ ಕಾಯಿಲೆ. ಅದರಲ್ಲಿ ಬೇರೆ ಬೇರೆ ಟೈಪ್ಸ್ ಇರುತ್ತೆ, ಮತ್ತು ಕೆಲ ಬೇರೆ ಟೈಪ್ ಅಲರ್ಜಿ ಕಾಯಿಲೆಗಳು ಕೂಡ ಇರುತ್ತೆ. ಸಾಮಾನ್ಯವಾಗಿ ಇದೊಂದು 15-20% ಜನಗಳಲ್ಲಿ ಈ ಥರದ್ದು ಕಾಯಿಲೆ ಬರ್ಬೋದು. ಓಕೆ ಅಂತ ಹೇಳಿದ್ರೆ 15-20% ಅಷ್ಟು ಜನರಿಗೆ ಒಂದು ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ಓಕೆ, ಹಾಗಾದರೆ ಇದರ ಲಕ್ಷಣಗಳು ಹೇಗಿರುತ್ತೆ, ಯಾವ ರೀತಿಯಾಗಿ ಕಂಡು ಬರುತ್ತೆ ಅಂತ? ಇದರಲ್ಲಿ ಸಾಮಾನ್ಯವಾಗಿ ತೂರಿಕೆ ಅಥವಾ ಕೆರೆತ ಬರುತ್ತೆ ಚರ್ಮದಲ್ಲಿ, ಮತ್ತು ಕೆಂಪು ಕಲರ್ದು ದಡಿಕೆ ಅಥವಾ ಗಂದೆಗಳಂತ ಹೇಳ್ತೀವಿ, ಅದು ಸ್ವಲ್ಪ ನಿಮಿಷ ಇರ್ಬೋದು, ಇಲ್ಲಾಂದರೆ 1-2 hours ತನಕ ಇರ್ಬೋದು ಚರ್ಮದ ಮೇಲೆ. ಮತ್ತು ಬೇರೆ ಟೈಪ್ ಕೆಲ ಸೀರಿಯಸ್ ಪ್ರಾಬ್ಲಮಲ್ಲಿ ತೂಟಿ ದಪ್ಪ ಆಗೋದು ಅಥವಾ ಬೇರೆ ಥರದ ಲಕ್ಷಣಗಳು ಬರ್ಬೋದು ಈ ಕಾಯಿಲೆಯಲ್ಲಿ. ಓಕೆ ಅಂತ ಹೇಳಿದ್ರೆ ಅದು ಯಾವ ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ, ಇವನ್ ದಡಿಕೆ ಟೈಪ್ ಆ ರೀತಿ ಏನಾದರೂ? ಹೌದು, ಅದು ದಡಿಕೆ ಅಂದರೆ ಕೆಂಪು ಕಲರ್ದು ಇರುತ್ತೆ, ಸ್ವಲ್ಪ ದಪ್ಪ ಇರುತ್ತೆ, ಒಂದೊಂದು ಕಡೆ ಬೀಳುತ್ತೆ, ಮತ್ತು ಅಲ್ಲಿಂದ ಅದು ಹೋಗಿ ಬೇರೆ ಕಡೆಗೆ ಸ್ಟಾರ್ಟ್ ಆಗುತ್ತೆ, ಸ್ಪ್ರೆಡ್ ಆಗುತ್ತೆ ಹಾಗೆ. ಓಕೆ ಓಕೆ, ಹಾಗಾದರೆ ಇದರ ಒಂದು ಸಾಮಾನ್ಯವಾಗಿ ಕಂಡು ಬರುವಂತಹ ಕಾಯಿಲೆನ ಹೇಗೆ ಇದು ಎಲ್ಲರಲ್ಲೂ ಅಂದರೆ ಒಂದು 15-10 ಜನರಲ್ಲಿ ಕಂಡು ಬರುತ್ತದೆ ಅಂತ ಹೇಳಿದ್ರೆ ಹೇಗೆ ಸಾಮಾನ್ಯವಾಗಿ? ಎಲ್ಲ ಹೌದು, ಇದೆಲ್ಲ ವಯಸ್ಸವರಿಗೆ ಬರ್ಬೋದು. ಮತ್ತು ಕೆಲವು ಟೈಪ್ಸ್ ಅಂದರೆ ಕ್ರಾನಿಕ್ ಅರ್ಟಿಕೇರಿ ಅಂತ ಹೇಳ್ತೇವೆ, ಅದು ಮಹಿಳೆಯರಲ್ಲಿ ಸ್ವಲ್ಪ ಕಾಮನ್ ಆಗಿ ಬರುತ್ತೆ. ಮತ್ತು ಇದು ಎಲ್ಲರಿಗೂ ಲೈಫ್ ಟೈಮಲ್ಲಿ ಅಟ್ಲೀಸ್ಟ್ ಒಂದು 5 ಜನದಲ್ಲಿ ಒಬ್ಬರಿಗೆ ಅಟ್ಲೀಸ್ಟ್ 1 time ಅರ್ಟಿಕೇರಿಯ ಕಾಯಿಲೆ ಆ ಥರ ಬರ್ಬೋದು. ಓಕೆ ಅಂತ ಹೇಳಿದ್ರೆ ಇದು ಸಾಮಾನ್ಯವಾಗಿ ಯಾವ ಒಂದು ಕಾಲದಲ್ಲಿ ಇದು ಕಂಡು ಬರ್ಬೋದು ಅಂತ ಹೇಳಿದ್ರೆ ಕೋಲ್ಡ್ ವೆದರ್ ಇರಬೇಕಾದ್ರನ ಅಥವಾ ಜಾಸ್ತಿ ಬಿಸಿಲಿರಬೇಕಾದ್ರೆ ಆ ರೀತಿ ಯಾವತ್ತಾದರೂ ಕಂಡು ಬರುತ್ತಾ ಅಥವಾ ಯಾವ ಒಂದು ಇದರಲ್ಲಿ ಕಂಡು ಬರ್ಬೋದು? ಇದಕ್ಕೆ ವ್ಯತ್ಯಾಸ ಅಂದರೆ ಕೆಲವರಿಗೆ ತಾಪಮಾನ ವ್ಯತ್ಯಾಸದಿಂದ ಕೋಲ್ಡ್ ಅರ್ಟಿಕೇರಿಯಾ ಮತ್ತು ಹೀಟ್ ಅರ್ಟಿಕೇರಿಯಾ ಅಂತ ಹೇಳ್ತೀವಿ, ಆ ಥರದ್ದು ಅರ್ಟಿಕೇರಿಯಾ ಬರ್ಬೋದು. ಓಕೆ, ಬೇರೆ ಟೈಪ್ ಅರ್ಟಿಕೇರಿಯಾಗೆ ಆ ಥರ ತಾಪಮಾನ ವ್ಯತ್ಯಾಸದಿಂದ ಅಷ್ಟು ಡಿಫ್ರೆನ್ಸ್ ಏನು ಬರುವುದಿಲ್ಲ. ಓಕೆ ಅಂತ ಹೇಳಿದ್ರೆ ಈ ಒಂದು ವೇರಿಯೇಷನ್ಸ್ ಇಂದ ಕೂಡ ವೆದರ್ ವೇರಿಯೇಷನ್ಸ್ ಇಂದ ಕೆಲ ಟೈಪ್ಸ್ ಅಲ್ಲಿ ಬರಬಹುದು, ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಹಾಗಾದರೆ ಯಾವ ರೀತಿ ಬರುತ್ತೆ ಅಂದರೆ ಏನು ಅಂತ ಎಲ್ಲದನ್ನು ಕೂಡ ತಿಳಿಸ್ಕೊಟ್ರಿ. ಇದು ಹೇಗೆ ಬರುವಂಥದ್ದು, ಇದಕ್ಕೆ ಬರೋದಕ್ಕೆ ಕಾರಣಗಳೇನಾದರೂ ಇದೆಯಾ, ಹೇಗೆ? ಇದು ಶುರು ಆದಕ್ಕೆ ಅಲರ್ಜಿ ಉತ್ಪನ್ನ ಮಾಡೋದು ಕೆಲವು ಪದಾರ್ಥ ಅಥವಾ ಕೆಲವು ಅಲರ್ಜೆನ್ಸ್ ಅಂತ ಹೇಳ್ತೀವಿ, ವಾತಾವರಣದಲ್ಲಿ ಅಥವಾ ಆಹಾರದಲ್ಲಿ ಇರುತ್ತೆ. ಸೊ ಅದು ದೇಹಕ್ಕೆ ಸಂಪರ್ಕ ಆದಾಗ ಕೆಲವು ಸ್ಪೆಷಲೈಸ್ ಸೆಲ್ಸ್ ಇರುತ್ತೆ ನಮ್ಮ ದೇಹದಲ್ಲಿ, ಅದನ್ನು ನಾವು ಮಾಸ್ ಸೆಲ್ಸ್ ಅಂತ ಹೇಳ್ತೇವೆ. ಅದರಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಹಿಸ್ಟಮಿನ್ ಅಂತ ಅಥವಾ ಬೇರೆ ಟೈಪ್ದು ಕೆಮಿಕಲ್ಸ್ ರಿಲೀಸ್ ಆಗುತ್ತೆ, ಅದು ನಮ್ಮ ಚರ್ಮ ಸಂಪರ್ಕದಲ್ಲಿ ಬಂದಾಗ ಅದರಿಂದ ಈ ಥರ ದಡಿಕೆ ಅಥವಾ ತೂರಿಕೆ ಮತ್ತು ಬೇರೆ ರೀತಿ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗ್ಬೋದು. ಸ್ಟಾರ್ಟ್ ಆಗುವಂಥದ್ದು. ಓಕೆ, ಈ ಒಂದು ಕೆಲವೊಂದು ಸಂದರ್ಭಗಳಲ್ಲಿ ಎಕ್ಸಿಮಾ ಅನ್ನುವಂಥದ್ದೆಲ್ಲ ಕಂಡು ಬರುತ್ತೆ, ಇದಕ್ಕೂ ಇದು ಕೂಡ ಆರ್ಟಿಕೇರಿಯಾಗಿ ಸಂಬಂಧಪಟ್ಟಿದ್ದ ಹೇಗೆ? ಇದು ಅಲರ್ಜಿಕ್ ಕಾಯಿಲೆಯಲ್ಲಿ ತುಂಬ ವಿಭಿನ್ನ ಟೈಪ್ದು ಇದಿರುತ್ತೆ, ಅದರಲ್ಲಿ ಅರ್ಟಿಕೇರಿಯಾ ಒಂದು ಟೈಪು, ಮತ್ತು ಎಕ್ಸಿಮಾ ಅಂತ ಬೇರೆ ಅಲರ್ಜಿಯಿಂದ ಬರೋದು ಟೈಪು ಸ್ವಲ್ಪ ಬೇರೆ. ಅದರಲ್ಲಿ ಆದರೆ ದಡಿಕೆ ಬೀಳೋದಿಲ್ಲ, ತುರಿಕೆ ಮತ್ತು ಕೆಂಪು ಮಚ್ಚೆ ಆಮೇಲೆ ಕಪ್ಪು ಮಚ್ಚೆ ಅಥವಾ ನೀರು ಗುಳ್ಳೆ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಚರ್ಮದ ಮೇಲೆ ಬರ್ಬೋದು ಎಕ್ಸಿಮಾಲ್ಲಿ. ಓಕೆ ಓಕೆ, ಇದು ಹೇಗೆ ಉಂಟಾಗ್ತದೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ. ಮುಂದೆ ಯಾವ ಕಾರಣಗಳಿಂದ ಈ ಒಂದು ತೊಂದರೆ ಅನ್ನುವಂಥದ್ದು ಕಂಡು ಬರಬಹುದು? ಇದು ಹಲವಾರು ಕಾರಣದಿಂದ ಬರ್ಬೋದು, ಅದರಲ್ಲಿ ಇನ್ಫೆಕ್ಷನ್ಸ್ ಅಂದರೆ ತುಂಬ ಕಾಮನ್, ಗಂಟ್ಲು ನೋವು ಅಥವಾ ನಮಗೆ ಮೂತ್ರ ಇನ್ಫೆಕ್ಷನ್ ಆದರೆ, ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆದರೆ, ಹಲ್ಲು ಇನ್ಫೆಕ್ಷನ್ ಆದರೆ ಅದರಲ್ಲಿ ಬರ್ಬೋದು. ಮತ್ತು ಹುಳಗಳಿಂದ
ಬರ್ಬೋದು, ಕೆಲವು ಮಾತ್ರೆ ಅಲರ್ಜಿಯಿಂದ ಇದು ಬರ್ಬೋದು. ಮತ್ತು ಸಾಮಾನ್ಯವಾಗಿ ಆಹಾರ ಪದಾರ್ಥದಲ್ಲಿ ಯಾವುದಾದ್ರೂ ಅಲರ್ಜಿ ಇದ್ದರೆ ಅದಕ್ಕೆ ಬರ್ಬೋದು. ತಾಪಮಾನ ವ್ಯತ್ಯಾಸದಿಂದ ಈ ಹೀಟ್ ಅರ್ಟಿಕೇರಿಯಾ ಮತ್ತು ಕೋಲ್ಡ್ ಅರ್ಟಿಕೇರಿಯಾ ಅಂತ ಬರ್ಬೋದು. ಓಕೆ, ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಾದಂಥ ಒಂದು ಕಾರಣಗಳಿಂದ ಈ ಒಂದು ಅರ್ಟಿಕೇರಿಯಾ ಅನ್ನುವಂಥದ್ದು ಬರುತ್ತೆ ಅಂತ ತಿಳಿದುಕೊಟ್ರಿ. ಓಕೆ, ಹಾಗಾದರೆ ಈ ಒಂದು ಆಹಾರಗಳಿಂದ ತಿನ್ನುವಂಥದ್ರಿಂದ ಕೂಡ ಈ ಒಂದು ಸಮಸ್ಯೆ ಕಂಡು ಬರ್ತದೆ ಅಂತ ತಿಳಿಸ್ಕೊಟ್ರಿ. ಯಾವ ರೀತಿಯಾದಂಥ ಆಹಾರಗಳನ್ನು ಸೇವನೆ ಮಾಡಿದ್ರೆ, ಅಂದರೆ ಹೇಗೆ, ಯಾವ ರೀತಿ ಈ ಒಂದು ಪ್ರತಿದಿನ ಸೇವನೆ ಮಾಡೋದ್ರಿಂದನಾ ಅಥವಾ ಪ್ರತಿದಿನ ಈ ರೀತಿ ಆಹಾರಗಳನ್ನ ತಿನ್ನೋದ್ರಿಂದ ಏನಾದರೂ ಬರ್ಬೋದಾ, ಹೇಗೆ? ಇದರಲ್ಲಿ ಸಾಮಾನ್ಯವಾಗಿ ಯಾವುದಂದರೆ ಪ್ರೋಟೀನ್ ಇರೋದು ಅಂಶಗಳಲ್ಲಿ, ಅಂದರೆ ಮೊಟ್ಟೆ, ಮಾಂಸ ಮತ್ತು ಕೆಲ ಟೈಪ್ದ ಮೀನಲ್ಲಿ ಇದು ಹೆಚ್ಚಾಗಿ ಸಮಸ್ಯೆ, ಈ ಅಲರ್ಜಿ ಕಾಣಿಸ್ಬೋದು. ಮತ್ತು ಹಾಲು ಮತ್ತು ಕೆಲೆ ಕಡಲೆ ಬೀಜ ಮತ್ತು ಕೆಲೆ ಟೈಪ್ದು ಬೆಂಡೆಕಾಯಿ, ಬದನೆಕಾಯಿ ಹಾಗೆ. ಮತ್ತು ಆಹಾರದಲ್ಲಿ ಪ್ರಿಸರ್ವೇಟಿವ್ಸ್ ಮತ್ತು ಕಲರ್ ಅಂತ ಹಾಕ್ತಾರೆ, ಆ ಥರದ್ದು ಪ್ಯಾಕೇಜ್ಡ್ ಫುಡ್ ಐಟಮ್ಸಲ್ಲಿ ಸೇವನೆ ಮಾಡಿದ್ರೂ ಈ ಕಾಯಿಲೆ ಬರಬಹುದು. ಅದು ಬಿಟ್ಟರೆ ಯಾವುದೇ ಆಹಾರದಲ್ಲಿ ಪದಾರ್ಥಕ್ಕೆ ಈ ಕಾಯಿಲೆ ಈ ಥರ ಶುರು ಆಗ್ಬೋದು. ಅದರಿಂದ ಅಲರ್ಜಿ ಬಂದರೆ ಜನಕ್ಕೆ ಈ ಥರ ಅಲರ್ಜಿ ಬರ್ಬೋದು. ಓಕೆ, ಅಂತ ಹೇಳಿದ್ರೆ ಕೆಲವೊಂದು ಆಹಾರ ಪದಾರ್ಥಗಳಿಂದ ಕೂಡ ಇದು ಬರುವಂಥ ಚಾನ್ಸಸ್ಗಳು ಇರುತ್ತೆ. ಡಾಕ್ಟರ್, ಇನ್ನಷ್ಟು ಈ ಒಂದು ಆರ್ಟಿಕೇರಿಯಾದ ಕುರಿತು ಇನ್ನಷ್ಟು ನಿಮ್ಮ ಜೊತೆ ಮಾಹಿತಿಯನ್ನು ಪಡ್ಕೊಳ್ತೀವಿ, ಆದರೆ ಅದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಆರೋಗ್ಯ ಕಿರಣ ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಡಾಕ್ಟರ್, ಈ ಒಂದು ಆರ್ಟಿಕೇರಿಯಾ ಹೇಗೆ ಬರುತ್ತೆ, ಯಾವ ಒಂದು ಆಹಾರ ತಿಂದರೆ ಈ ರೀತಿಯಾದಂತಹ ಸಮಸ್ಯೆಗಳು ಕಂಡು ಬರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಮುಂದೆ ಈ ಒಂದು ಚರ್ಮ ರೋಗದಲ್ಲೇ ಬೇರೆ ಬೇರೆ ರೀತಿಯಾದಂತಹ ವಿಧಗಳಿದೆ ಅಂತ ಮೊದಲನೇದಾಗಿ ಹೇಳಿದ್ರಿ ನೀವು. ಹಾಗಾದರೆ ಈ ಒಂದು ಆರ್ಟಿಕೇರಿಯಾದಲ್ಲಿ ಯಾವ್ಯಾವ ರೀತಿಯಾದಂಥ ಟೈಪ್ಸ್ಗಳು ಕಂಡುಬರುತ್ತೆ? ಅರ್ಟಿಕೇರಿಯಲ್ಲಿ ಸಾಮಾನ್ಯವಾಗಿ ವಿಭಿನ್ನ ಟೈಪ್ಸ್ ಅಂದರೆ ಎಕ್ಯೂಟ್ ಮತ್ತು ಕ್ರಾನಿಕ್ ಅರ್ಟಿಕೇರಿಯಾ ಅಂತ ಹೇಳ್ತೇವೆ. ಸೊ ಅದು 6 ವಾರದ ಒಳಗೆ ಅದರದ್ದು ಲಕ್ಷಣಗಳು ಇದ್ದರೆ ಅದನ್ನು ನಾವು ಎಕ್ಯೂಟ್ ಅರ್ಟಿಕೇರಿಯಾ ಅಂತ ಹೇಳ್ತೀವಿ. ಸೊ ಅದು ಕೆಲವೊಮ್ಮೆ ಇನ್ಫೆಕ್ಷನ್ ಅಥವಾ ಈ ಹುಳಗಳಿಂದ ಅಥವಾ ಯಾವುದಾದ್ರೂ ಆಹಾರ ಇದರಿಂದ ಅಲರ್ಜಿಯಿಂದ ಬರಬಹುದು. ಅದಕ್ಕಿಂತ ಮೇಲೆ ಅಂದರೆ ಜಾಸ್ತಿ ಡ್ಯೂರೇಷನ್ ಇದ್ದರೆ ಅದನ್ನು ಕ್ರಾನಿಕ್ ಅರ್ಟಿಕೇರಿಯಾ ಅಂತ ಹೇಳ್ತೀವಿ. ಸೊ ಈ ಕ್ರಾನಿಕ್ ಅರ್ಟಿಕೇರಿಯಾ ಕೇಸಸ್ಸಲ್ಲಿ ಕೆಲವೊಮ್ಮೆ ಅದು ಚಿಕಿತ್ಸೆ ಮಾಡೋಕ್ಕೆ ಮತ್ತು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ, ಅಂದರೆ ಅದು ತುಂಬ ಟೈಮ್ ಇರ್ಬೋದು ಆ ಕಾಯಿಲೆ ಬಂದರೆ. ಓಕೆ, ಅಂತ ಹೇಳಿದ್ರೆ ಕ್ರಾನಿಕ್ ಅರ್ಟಿಕೇರಿಯಾ ಅಂದರೆ ಯಾವ ರೀತಿ ಇರುತ್ತೆ, ಹೇಗೆ ಅಂತ ತಿಳಿಸ್ಕೊಡಿ. ಅದು ಸಿಂಪ್ಟಮ್ಸ್ ಲಕ್ಷಣಗಳು ಸೇಮ್ ಇರುತ್ತೆ ಅದು, ಆದರೆ ಅದು 6 ವಾರದಿಂದ ಜಾಸ್ತಿ ಲಕ್ಷಣಗಳು, ಅಂದರೆ 1 ವರ್ಷ 2 ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಟೈಮಿಗೆ ಲಕ್ಷಣಗಳು ಇರಬಹುದು. ಯಾವ ರೀತಿಯಾದಂತಹ ಲಕ್ಷಣಗಳು ಕಂಡು ಬರ್ಬೋದು? ಕ್ರಾನಿಕ್ ಅರ್ಟಿಕೇರಿಯಲ್ಲಿ ಇದೆ ದಡಿಕೆ ಬರೋದು ಮತ್ತು ಕೆರೆತ ಬರೋದು. ಅದು ಬಿಟ್ಟರೆ ಕೆಲವೊಮ್ಮೆ ಕೆಲ ಟೈಪ್ ಅರ್ಟಿಕೇರಿಯಲ್ಲಿ ಗಂಟು ನೋವು ಬರೋದು ಮತ್ತು ಮೈಕೈ ನೋವು, ಜ್ವರ ಕೂಡ ಬರ್ಬೋದು. ಮತ್ತು ದಡಿಕೆ ಬಂದಾಗ ಅದರಲ್ಲಿ ತುರಿಕೆ ಬಿಟ್ಟು ಉರಿ ಆಗೋದು, ನೋವು ಬರೋದು, ಆ ರೀತಿ ಕೂಡ ಆಗ್ಬೋದು. ಓಕೆ, ಅಂದರೆ ಒಟ್ಟಿನಲ್ಲಿ ಈ ಒಂದು ಕ್ರಾನಿಕ್ ಅರ್ಟಿಕೇರಿಯಾ ಅಂತ ಹೇಳಿದ್ರೆ ತುಂಬ ಏನು ಹೆಚ್ಚಾಗಿ ನೋವಿರುವಂಥದ್ದು ಎಲ್ಲ ಕಂಡು ಬರುವಂಥ ಚಾನ್ಸಸ್ಗಳು ಇರುತ್ತೆ. ಓಕೆ, ಮುಂದೆ ನಾನು ಕೇಳೋದು ಅಂತ ಹೇಳಿದ್ರೆ ಯಾವ ಒಂದು ವರ್ಗದವರಲ್ಲಿ ಸಾಮಾನ್ಯವಾಗಿ ಈ ಒಂದು ಕಾಯಿಲೆ ಕಂಡು ಬರಬಹುದು? ಇದು ಎಲ್ಲ ವಯಸ್ಸವರಿಗಳಲ್ಲಿ ಈ ಕಾಯಿಲೆ ಬರ್ಬೋದು, ಆದರೆ ವಂಶದಲ್ಲಿ ಅಲರ್ಜಿ ಇರೋದವರಿಗೆ ಸ್ವಲ್ಪ ಬರೋ ಚಾನ್ಸಸ್ ಹೆಚ್ಚಾಗಿ. ಮತ್ತು ಕ್ರಾನಿಕ್ ಅರ್ಟಿಕೇರಿಯಾ ಮಹಿಳೆಯರಲ್ಲಿ ಸ್ವಲ್ಪ ಕಂಪೇರ್ ಮಾಡಿದರೆ ಜಾಸ್ತಿ ಬರೋ ಚಾನ್ಸಸ್. 20-40 ವರ್ಷದ ನಡುವೆ ಆ ಏಜ್ ಗ್ರೂಪಲ್ಲಿ ಈ ಕಾಯಿಲೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಓಕೆ, ಅಂದರೆ 20-40 ವರ್ಷದ ಒಂದು ಏಜ್ ಗ್ರೂಪ್ಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರುವಂಥ ಚಾನ್ಸಸ್ಗಳು ಇರುತ್ತೆ. ಓಕೆ, ಮುಂದೆ ನಾನು ಕೇಳೋದು ಅಂತ ಹೇಳಿದ್ರೆ ಇವಾಗ ಸಾಮಾನ್ಯವಾಗಿ ಹೇಳಿದ್ರೆ ನೀವು ಹೆಣ್ಮಕ್ಕಳಲ್ಲಿ ಹೆಚ್ಚಾಗಿ ಇದು ಕಂಡು ಬರುತ್ತೆ ಅಂತ, ಯಾವ ಒಂದು ಕಾಯಿಲೆ ಹೆಣ್ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ತಿಳಿಸ್ಬೋದಾ? ಇದರಲ್ಲಿ ಅರ್ಟಿಕೇರಿಯಾದಲ್ಲಿ ಕ್ರಾನಿಕ್ ಅರ್ಟಿಕೇರಿಯಾ ಅಂತ ಹೇಳೋ ಕಾಯಿಲೆ. ಅದು ಬಿಟ್ಟರೆ ಮತ್ತು ಕೆಲ ಎಕ್ಸಿಮಸ್, ಅಲರ್ಜೀಸ್ ಎಲ್ಲ ಗರ್ಲ್ಸಲ್ಲಿ, ಮತ್ತು ಹೇರ್ ಲಾಸ್ ಹಾಗೆ. ಓಕೆ, ಹಾಗಾದರೆ ಒಂದು ಅರ್ಟಿಕೇರಿಯಾ ಬಂದಂಥ ಸಮಯದಲ್ಲಿ ನಮ್ಮ ಒಂದು ಜೀವನ ಶೈಲಿಯಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳಾಗುತ್ತೆ? ಒಂದು ಹೇರ್ ಲಾಸ್ ಆಗುವಂಥದ್ದಾಗಿರ್ಬೋದು ಅಥವಾ ಕಣ್ಣಿನ ಸೈಡಲ್ಲಿ ಕಪ್ಪಾಗುವಂಥ ಚಾನ್ಸಸ್ಗಳು, ಈ ರೀತಿಯಾದಂಥ ಬೇರೆ ಬೇರೆ ರೀತಿಯ ಚರ್ಮ ರೋಗಗಳೇನಾದರೂ ಕಂಡು ಬರ್ಬೋದಾ, ಹೇಗೆ? ಅರ್ಟಿಕೇರಿಯಾ ಬಂದಾಗ ಅದರಲ್ಲಿ ನಾವು ಹೇಳಿದ ಪ್ರಕಾರ ಜಾಯಿಂಟ್ ಪೇನ್ಸ್, ಮತ್ತು ಕೆಲವೊಮ್ಮೆ ಸೀರಿಯಸ್ ಪ್ರಾಬ್ಲಮ್ ಆದಾಗ ತುಟ್ಟಿ ದಪ್ಪ ಆಗೋದು, ಉಸಿರಾಡಕ್ಕೆ ತೊಂದರೆ ಆಗೋದು, ನಾಲಿಗೆ ದಪ್ಪ ಆಗೋದು, ಆ ರೀತಿ ಎಲ್ಲ ಚೇಂಜಸ್ ಬರ್ಬೋದು. ಓಕೆ, ಅದು ಬಿಟ್ಟರೆ ಹೇರ್ ಲಾಸ್ ಎಲ್ಲ ಅಷ್ಟು ಕಾಮನ್ ಅಲ್ಲ ಹೇರ್ ಅರ್ಟಿಕೇರಿಯಲ್ಲಿ. ಓಕೆ ಓಕೆ,
ಎಸ್, ಮುಂದೆ ನಾನು ಕೇಳೋದು ಅಂತ ಹೇಳಿದ್ರೆ ಈ ಒಂದು ಕಾಯಿಲೆಯಿಂದ ಯಾವ ರೀತಿಯಾದಂತಹ ತೊಂದರೆಗಳು ಕಂಡು ಬರ್ಬೋದು ಈ ಒಂದು ಅರ್ಟಿಕೇರಿಯಾದಿಂದ ಅಂತ? ಅದೇ ತೂರಿಕೆ ಬಂದು ದಡಿಕೆ ಬಂದರೆ ನಮಗೆ ಕೆಲಸಕ್ಕೆ ಹೋಗೋಕ್ಕೆ ಅಥವಾ ಸ್ಕೂಲ್ಗೆ ಹೋಗೋ ಒಂದು ಮಕ್ಕಳಿಗೆ ಅಲ್ಲಿ ಓದೋದಕ್ಕೆ ಎಲ್ಲ ಕಷ್ಟ ಆಗ್ಬೋದು. ಮತ್ತು ಕೆಲವು ಟೈಪಲ್ಲಿ ಅದು ಕ್ರಾನಿಕ್ ಅರ್ಟಿಕೇರಿಯಲ್ಲಿ ಒಂದು ವ್ಯಾಸ್ಕುಲೈಟಿಸ್ ಅಂತ ಹೇಳ್ತೇವೆ, ಅದರಲ್ಲಿ ಗಂಟು ನೋವು ಬರೋದು, ಜ್ವರ ಬರೋದು, ಮೈಕೈ ನೋವು ಬರೋದು ಹಾಗೆ. ಮತ್ತು ಕೆಲವು ಸೀರಿಯಸ್ ಪ್ರಾಬ್ಲಮ್ ಆದಾಗ ತುಟಿ ದಪ್ಪ ಆಗಿ ಉಸಿರಾಡಕ್ಕೆ ತೊಂದರೆ ಕೂಡ ಕೊಡುತ್ತೆ ಈ ಕಾಯಿಲೆಯಲ್ಲಿ. ಓಕೆ 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 ಓಕೆ. ಹಾಗಾದರೆ ಇದಕ್ಕೆ ಯಾವ ರೀತಿಯಾದಂತಹ ಒಂದು ತಪಾಸಣೆಗಳಿದೆ, ಯಾವ ರೀತಿಯಾದ ಟ್ರೀಟ್ಮೆಂಟ್ ಏನಿದೆ ಅಂತ ತಿಳಿಸ್ಕೊಡಿ. ಸೊ ಇದು ಫಸ್ಟ್ ನಾವು ಇದಕ್ಕೆ ಟೆಸ್ಟ್ ಮಾಡಿ ಅಥವಾ ಇನ್ವೆಸ್ಟಿಗೇಷನ್ಸ್ ಮಾಡಿ ನೋಡಬೇಕಾಗತ್ತೆ ಈ ಕಾಯಿಲೆಯಲ್ಲಿ. ಅದರಲ್ಲಿ ಸಾಮಾನ್ಯವಾಗಿ ಬ್ಲಡ್ ಟೆಸ್ಟು, ಮತ್ತು ಮೂತ್ರ ಮಲಪರೀಕ್ಷೆ, ಮತ್ತು ಸ್ಪೆಸಿಫಿಕ್ ಆಗಿ ಕೆಲವು ಸ್ಕಿನ್ ಟೆಸ್ಟ್ ಕೂಡ ಈ ಕಾಯಿಲೆಗೆ ಅವೈಲೇಬಲ್ ಇದೆ. ಓಕೆ, ಅಂದರೆ ಸ್ಕಿನ್ ಟೆಸ್ಟ್ ಅಂದರೆ ಹೇಗೆ, ಯಾವ ರೀತಿಯಾದಂಥ ಟೆಸ್ಟ್ಗಳನ್ನು ಮಾಡ್ಬೋದು ಅಂತ? ಸ್ಕಿನ್ನಲ್ಲಿ ಅದು ಒಂದು ಸ್ಪೆಷಲ್ ಟೆಸ್ಟ್, ಅದನ್ನು ನಾವು ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಇದು ಎಲ್ಲ ಸೆಂಟರ್ಸಲ್ಲಿ ಲಭ್ಯ ಇಲ್ಲ, ಕೆಲವು ಮೆಡಿಕಲ್ ಕಾಲೇಜಸ್ ಅಂದರೆ ನಮ್ಮ ಆಸ್ಪತ್ರೆಯಲ್ಲಿ ಇದೆ, ಅದೇ ಥರ ಕೆಲವು ಹೈಯರ್ ಸೆಂಟರ್ಸಲ್ಲಿ ಇದು ಸ್ಕಿನ್ ಪ್ರಿಕ್ ಟೆಸ್ಟ್ ಅವೈಲೇಬಲ್ ಇದೆ. ಇದರಲ್ಲಿ ಅಲರ್ಜಿ ಮಾಡೋದು ಕೆಲವು ಅಂಶಗಳು, ಅದನ್ನು ದ್ರವಗಳು ಇರುತ್ತೆ, ಅದನ್ನು ನಾವು ಚರ್ಮಗೆ ಹಾಕಿ ಒಂದು ಲ್ಯಾನ್ಸೆಟ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಅದರಲ್ಲಿ ಚುಚ್ಚಿ ಇದಕ್ಕೆ ಬರೋ ರಿಯಾಕ್ಷನ್ ನೋಡ್ತೇವೆ. ಸೊ ಇದು ಕೆಲವು ಅಲರ್ಜೆನ್ಸ್ಗೆ ಪಾಸಿಟಿವ್ ರಿಯಾಕ್ಷನ್ ಬಂದರೆ ಆ ಥರದ್ದು ಫುಡ್ ಐಟಮ್ಸ್ ಅಥವಾ ಈ ಪರಿಸರದ ಧೂಳದಲ್ಲಿ ಬರೋದು ಅಲರ್ಜೆನ್ಸ್ ಏನಾದರೂ ಕಂಡುಹಿಡಿದ್ರೆ ಅದನ್ನು ನಾವು ಸ್ವಲ್ಪ ಅವಾಯ್ಡ್ ಮಾಡಬೇಕು, ಅದು ದೂರ ಹೇಳಿ. ಓಕೆ, ಹಾಗೆ ಇವಾಗ ಕೆಲವರ ಚರ್ಮ ಏನು ಅಂತ ಹೇಳಿದ್ರೆ ಎಲ್ಲರದ್ದು ಒಂದೇ ರೀತಿ ಇರಲ್ಲ, ಕೆಲವರಿಗೆ ಏನು ಡ್ರೈ ಸ್ಕಿನ್ ಇರುತ್ತೆ, ಇನ್ನು ಕೆಲವರದ್ದು ಆಯಿಲಿ ಸ್ಕಿನ್ ಇರುತ್ತೆ. ಸೊ ಯಾವ ಟೈಪ್ ಸ್ಕಿನ್ ಇದ್ದವರಿಗೆ ಈ ಒಂದು ಅರ್ಟಿಕೇರಿಯಾ ಅನ್ನುವಂಥದ್ದು ಬರಬಹುದು ಅಂತ? ಇದು ಅರ್ಟಿಕೇರಿಯಾ ಎಲ್ಲ ಟೈಪ್ ಸ್ಕಿನ್ ಅವರಿಗೆ ಈ ಕಾಯಿಲೆ ಕಾಣಿಸ್ಬೋದು. ಆದರೆ ಕೆಲವರಿಗೆ ವಂಶದಲ್ಲಿ ಈ ಥರ ಅಲರ್ಜಿಕ್ ಟೆಂಡೆನ್ಸೀಸ್ ಇರೋರು ಇರ್ತಾರೆ, ಅಂದರೆ ಎಟೋಪಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ, ಅವರಿಗೆ ಸ್ವಲ್ಪ ಸೆನ್ಸಿಟಿವ್ ಚರ್ಮ ಇರುತ್ತೆ, ಆ ಥರ ಜನಗಳಲ್ಲಿ ಕಾಯಿಲೆ ಸ್ವಲ್ಪ ಹೆಚ್ಚಾಗಿ ಕಾಣಿಸ್ಬೋದು. ಓಕೆ, ಅಂದರೆ ಸೆನ್ಸಿಟಿವ್ ಸ್ಕಿನ್ ಇದ್ದವರಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ. ಓಕೆ, ಅಂತ ಹೇಳಿದ್ರೆ ಈ ಒಂದು ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳಿದ್ರೆ ಕೆಲವರಿಗೆ ಏನು ಕೆಲವರು ಯೂಸ್ ಮಾಡಿದಂತಹ ಟವಲ್ ಯೂಸ್ ಮಾಡಿದ್ರೆ ಆಗಲ್ಲ, ಸೊ ಆ ರೀತಿ ಹರಡೋದಿಲ್ಲ ಒಬ್ಬರಿಂದ ಒಬ್ಬರಿಗೆ, ಸಾಂಕ್ರಾಮಿಕ ಆಗಿರೋಗ ಅಲ್ಲ, ಸೊ ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ. ಅಂದ್ರೆ ನಮ್ಮ ಬಾಡಿಯಲ್ಲಿನೇ ಅಲರ್ಜಿಗೆ ಸೆನ್ಸಿಟಿವಿಟಿ ಇದ್ರೆ ಹೆಚ್ಚಾಗಿ ಕಾಣಿಸ್ಬೋದು ಈ ಕಾಯಿಲೆ. ಓಕೆ, ಮುಂದೆ ಇದಕ್ಕೆ ಯಾವ ರೀತಿಯಾದಂತಹ ಒಂದು ರಕ್ತ ತಪಾಸಣೆಗಳನ್ನ ಏನಾದರೂ ಮಾಡಬೇಕಾಗುತ್ತಾ? ಸಾಮಾನ್ಯವಾಗಿ ನಾವು ಇದನ್ನ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಒಂದು ಟೆಸ್ಟ್ ಇದೆ, ಅದು ಮಾಡಿಸ್ತೇವೆ. ಅದರಲ್ಲಿ ಕೆಲವು ಸ್ಪೆಷಲ್ ಸೆಲ್ಸ್ ಇರುತ್ತೆ, ಅಂದರೆ ಅದನ್ನು ನಾವು ಆಬ್ಸಲ್ಯೂಟ್ ಇಯೋಸಿನೋಫಿಲ್ ಕೌಂಟ್ ಅಂತ ಹೇಳ್ತೀವಿ. ಅದು ಅಲರ್ಜಿಯಿಂದ ಶುರುವಾದಾಗ ರಕ್ತದಲ್ಲಿ ಕಾಣಿಸೋದು ಕೆಲವು ಸೆಲ್ಸ್, ಮತ್ತು ಇಮ್ಯುನೋಗ್ಲೋಬುಲಿನ್ಸ್ ಅಂತ ಹೇಳ್ತೀವಿ, ಸೀರಮ್ IgE, ಅದು ನೋಡಿದರೆ ಅಲರ್ಜಿ ನಮ್ಮ ರಕ್ತದಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕಂಡುಹಿಡ್ಬೋದು ಆ ಟೆಸ್ಟ್ ಮಾಡಿದರೆ. ಅದನ್ನು ಬಿಟ್ಟು ಥೈರಾಯ್ಡ್ದು ಟೆಸ್ಟು, ಮತ್ತು ಲಿವರ್ ಕಿಡ್ನಿದು ಕೆಲವು ಟೆಸ್ಟ್ ಮಾಡಬೇಕಾಗುತ್ತೆ. ಓಕೆ, ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಾದಂಥ ಟೆಸ್ಟ್ಗಳ ಮೂಲಕ ಅದನ್ನು ಈ ಒಂದು ಅರ್ಟಿಕೇರಿಯಾ, ಈ ರೀತಿಯಾದಂಥ ಒಂದು ಟೈಪ್ಸ್ ಅರ್ಟಿಕೇರಿಯಾ ಇದೆ ಅಂತ ಕಂಡುಹಿಡಿಬೋದು. ಓಕೆ, ಎಸ್ ವೀಕ್ಷಕರೇ, ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ, ಆದರೆ ಅದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಆರೋಗ್ಯ ಕಿರಣ ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಈ ಒಂದು ಆರ್ಟಿಕೇರಿಯಾ ಅಂದರೆ ಏನು, ಯಾವ ರೀತಿಯಾದಂಥ ಸ್ಕಿನ್ ಅವರಿಗೆ ಇದು ಕಂಡುಬರುತ್ತೆ, ಹೆಚ್ಚಾಗಿ ಯಾವ ಏಜಲ್ಲಿ ಇದು ಕಂಡುಬರುತ್ತೆ ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ವಿ. ಎಸ್, ಮುಂದೆ ಡಾಕ್ಟರ್ ನಾನು ಕೇಳೋದು ಅಂತ ಹೇಳಿದ್ರೆ ಇದನ್ನು ಯಾವ ರೀತಿಯಾದಂಥ ಚರ್ಮ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಬಹುದು ಅಂತ, ಆರ್ಟಿಕೇರಿಯಾ ಬಂದವರು ಸ್ಪೆಷಲ್ ಆಗಿ ಈ ಒಂದು ಏನು ಸ್ಕಿನ್ ಸೆನ್ಸಿಟಿವ್ ಇದ್ದವರಲ್ಲಿ ಒಂದು ಆರ್ಟಿಕೇರಿಯಾ ಅನ್ನೋಂಥದ್ದು ಕಂಡುಬರುತ್ತೆ ಅಂತ ಹೇಳಿದ್ರೆ, ಹಾಗಾದರೆ ಅವ್ರಿಗೆ ಯಾವ ರೀತಿಯಾದಂಥ ಒಂದು ಟ್ರೀಟ್ಮೆಂಟ್ಗಳಿರುತ್ತೆ ಅಂತ? ಸೊ ಇದು ಟ್ರೀಟ್ಮೆಂಟ್ ಆಪ್ಷನ್ಸಲ್ಲಿ ಕಾಮನ್ ಆಗಿ ನಾವು ಅಲರ್ಜಿ ಕಡಿಮೆ ಮಾಡಲಿಕ್ಕೆ ಆ್ಯಂಟಿಹಿಸ್ಟಮಿನ್ಸ್ ಅಂತ ಹೇಳ್ತೇವೆ, ಅಂದರೆ ತುರಿಕೆ ಕಡಿಮೆ ಮಾಡೋದು ಮದ್ದು ಇರುತ್ತೆ, ಮತ್ತು ಕೆಲವು ಹಚ್ಚಕ್ಕೆ ಕ್ಯಾಲಮಿನ್ ಲೋಷನ್, ಮತ್ತು ಕೆಲವು ಸ್ಟೀರಾಯ್ಡ್ ಮದ್ದುಗಳು ಇರುತ್ತೆ. ಅದರಿಂದ ಕಂಟ್ರೋಲ್ ಬರಲಿಲ್ಲ ಅಂದರೆ ಇಮ್ಯುನೋ ಸಪ್ರೆಸೆಂಟ್ಸ್ ಅಂತ ಬೇರೆ ಕೆಲವು ಮದ್ದು ಅವೈಲೇಬಲ್ ಇದೆ, ಅವೈಲೇಬಲ್ ಇರುತ್ತೆ. ಓಕೆ, ಇವಾಗ ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ಸಣ್ಣ ಸಣ್ಣ ಕಜ್ಜಿಗಳಾದಾಗ ಅಥವಾ ಸಣ್ಣ ಸಣ್ಣ ಏನಾದರೂ ಮೈಯಲ್ಲಿ ಅಲರ್ಜೀಸ್ಗಳು ಬಂದಾಗ ಬೇರೆ ಬೇರೆ ರೀತಿಯಾದಂತಹ ಒಂದು ಆಯಿಂಟ್ಮೆಂಟ್ಸ್ ಆಗಿರ್ಬೋದು ಅಥವಾ ಅದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಮದ್ದುಗಳನ್ನ ಮಾಡುವಂಥದ್ದು ಇರುತ್ತೆ, ಇದು ಎಷ್ಟರ ಮಟ್ಟಿಗೆ ಸರಿ ಇರ್ಬೋದು ಅಂತ? ಇದಕ್ಕೆ ಮಾಡದೇ ಈ ರೀತಿಯಾದಂತಹ ಒಂದು ಮದ್ದುಗಳನ್ನು ಹಾಕುವಂಥದ್ದು, ಇದು ಟೆಸ್ಟ್ ಮಾಡದೇ ಅದು ಹಾಕಿದರೆ ಅಷ್ಟು ಒಳ್ಳೆ ಪರಿಣಾಮ ಸಿಕ್ಕೋದಿಲ್ಲ, ಯಾಕಂದರೆ ಇದರಲ್ಲಿ ಬೇರೆ ಬೇರೆ ರೀಸನಿಂದ ಅಂದರೆ ಇನ್ಫೆಕ್ಷನಿಂದ ಬರ್ಬೋದು. ಸೊ ಹಾಗೆ ಶುರು ಆಗ್ತಾ ಇದ್ರೆ ಇನ್ಫೆಕ್ಷನ್ ನಾವು ಫಸ್ಟು
ಚಿಕಿತ್ಸೆ ಮಾಡಿ ಇದು ಟ್ರೀಟ್ ಮಾಡಬೇಕಾಗತ್ತೆ. ಸೊ ಅದನ್ನು ಬೇರೆ ಮುಲಾಮ್ ಹಚ್ಚಿದರೆ ಅಥವಾ ಎಲರ್ಜಿಗೆ ಬರುವಂಥ ಗಜ್ಜಿಗೆ ಬರೋ ಮುಲಾಮ್ ಹಚ್ಚಿದರೆ ಇದು ಕಾಯಿಲೆ ಹೋಗೋದಿಲ್ಲ. ಓಕೆ ಓಕೆ ಎಸ್. ಹಾಗಾದರೆ ಈ ಒಂದು ಕಾಯಿಲೆಯ ಚಿಕಿತ್ಸೆಗೆ ಆಸ್ಪತ್ರೆಯಲ್ಲಿ ಯಾವ ರೀತಿಯಾದಂತಹ ಒಂದು ಟ್ರೀಟ್ಮೆಂಟ್ಗಳಿದೆ ಫಾದರ್ಮುಲ್ಲ ಮೆಡಿಕಲ್ ಕಾಲೇಜಲ್ಲಿ? ನಮ್ಮ ಹಾಸ್ಪಿಟಲಲ್ಲಿ ಇವಾಗ ಇನ್ವೆಸ್ಟಿಗೇಷನ್ಸಲ್ಲಿನೂ ಇದು ಸ್ಕಿನ್ ಪ್ರೆಸ್ ಟೆಸ್ಟ್ ಮತ್ತು ಬೇರೆ ಸ್ಪೆಷಲ್ ಟೆಸ್ಟ್ ಇದೆ, ಅಂದರೆ ASST ಅಂತ ಹೇಳ್ತೇವೆ, ಅದೊಂದು ಟೈಪ್ ಅರ್ಟಿಕೇರಿಯಾ ಕಂಡಿಡ್ಲಿಕ್ಕೆ ಅದೊಂದು ಟೆಸ್ಟು, ಮತ್ತು ಅದು ಬಿಟ್ಟರೆ ಎಲ್ಲ ಟೈಪ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲಬಲ್ ಇದೆ. ಓಕೆ. ಸ್ವಲ್ಪ ಅಡ್ವಾನ್ಸ್ಡ್ ಆಪ್ಷನ್ಸ್ ಅಂದರೆ ಬಯಾಲಾಜಿಕ್ಸ್ ಅಂತ ಹೇಳ್ತೇವೆ, ಅದು ಇಂಜೆಕ್ಷನಲ್ಲಿ ನಾವು ಕೊಟ್ಟರೆ ಪೇಷಂಟ್ಸ್ಗೆ ಒಂದು ತಿಂಗಳು ಅಥವಾ 15 ದಿವಸ ತನಕ ಸ್ವಲ್ಪ ರಿಲೀಫ್ ಸಿಗ್ಬೋದು. ಆ ಥರದ್ದು ಟ್ರೀಟ್ಮೆಂಟ್ ಆಪ್ಷನ್ಸ್ ಕೂಡ ಅವೈಲಬಲ್ ಇದೆ. ಓಕೆ ಓಕೆ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಾದಂಥ ಟ್ರೀಟ್ಮೆಂಟ್ಸ್ಗಳು ಅವೈಲೇಬಲ್ ಇರುವಂಥದ್ದು. ಓಕೆ, ಇದನ್ನು ಯಾವ ರೀತಿಯಾಗಿ ಗುಣಪಡಿಸ್ಬೋದು ಅಂತ, ಈ ಒಂದು ಅರ್ಟಿಕೇರಿಯಾ ಬಂದಂಥ ಸಮಯಗಳಲ್ಲಿ ಯಾವ ರೀತಿಯಾದಂಥ ಒಂದು ಮನೆಯಲ್ಲೇ ಮಾಡಿಕೊಂಡು ಏನಾದರೂ ತಕ್ಷಣಕ್ಕೆ ಒಂದು ಪರಿಹಾರವನ್ನು ಹೇಗೆ ಇದನ್ನು ಗುಣಪಡಿಸ್ಕೊಳ್ಬಹುದು ಅಂತ? ಅರ್ಟಿಕೇರಿಯಾ ಬಂದ ತಕ್ಷಣ ಫಸ್ಟು ಲಕ್ಷಣಗಳನ್ನ ನೋಡಬೇಕು. ಹೆಚ್ಚಾಗಿ ತುಟಿದಪ್ಪ ಅಥವಾ ದೇಹ ಪೂರ್ತಿ ದಡಕ್ಕೆ ಬೀಳಲಿಲ್ಲ ಅಂದರೆ ಅದನ್ನು ಸ್ವಲ್ಪ ಕ್ಯಾಲಮಿನ್ ಲೋಷನ್ ಹಾಗೆ ಮನೆಯಲ್ಲಿ ಇರುತ್ತೆ ಆ ಥರದ್ದೇನಾದರೂ ಯೂಸ್ ಮಾಡ್ಬೋದು. ಮತ್ತು ಟ್ರೀಟ್ಮೆಂಟಿಗೆ ಆ್ಯಂಟಿಹಿಸ್ಟಮಿನ್ಸ್ ಅಂತ ಈ ಶೀತಕ್ಕೆಲ್ಲ ತಗೊಳ್ಳೋದು ಸೆಟ್ರಿಸಿನ್ ಮಾತ್ರೆ ಆ ಥರದ್ದು ಮಾತ್ರೆ ಅವೈಲೇಬಲ್ ಇದೆ, ಅದು ತಗೋಬೋದು. ಓಕೆ. ಹೆಚ್ಚಾಗಿ ಏನಾದರೂ ತೊಂದರೆ ಕಾಣಿಸ್ಕೊಂಡ್ರೆ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಹೋಗಬೇಕಾಗತ್ತೆ. ಕೆಲವೊಮ್ಮೆ ಅದರಷ್ಟಿಗೆ ಈ ಕಾಯಿಲೆ ಕಡಿಮೆ ಆಗ್ಬೋದು. ಓಕೆ ಅಂತ ಹೇಳಿದ್ರೆ ಯಾವುದೇ ರೀತಿಯಾದ ಟ್ರೀಟ್ಮೆಂಟ್ ಇಲ್ಲದೆ ಕೂಡ ಅದು ಕಡಿಮೆ ಆಗುವಂಥ ಚಾನ್ಸಸ್ಗಳು ಇರುತ್ತೆ. ಓಕೆ, ಹಾಗಾದರೆ ಮುಂದೆ ಈ ಒಂದು ಅರ್ಟಿಕೇರಿಯಾ ಬರದೇ ಇರುವ ಹಾಗೆ ಯಾವ ರೀತಿಯಾದಂಥ ಮುಂಜಾಗ್ರತೆ ಕ್ರಮಗಳನ್ನ ತೆಗೆದುಕೊಳ್ಬಹುದು ಅಂತ? ಸೊ ಇದು ಟೈಪ್ ಯಾವ ಟೈಪ್ ಅರ್ಟಿಕೇರಿಯಾ ಇದೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಕೆಲವೊಮ್ಮೆ ಎಕ್ಯೂಟ್ ಅರ್ಟಿಕೇರಿಯಾ ಇದ್ದರೆ ಇನ್ಫೆಕ್ಷನ್ ಅಥವಾ ಹಲ್ಲದ ಇನ್ಫೆಕ್ಷನ್ ಹುಳಗಳಿಂದ ಬಂದರೆ ಅದನ್ನು ಚಿಕಿತ್ಸೆ ಮಾಡಿದರೆ ಇದು ಪೂರ್ತಿಯಾಗಿ ಹೋಗುತ್ತೆ. ಯಾವುದಾದ್ರೂ ಫುಡ್ ಐಟಮ್ಸಲ್ಲಿ ಎಲರ್ಜಿ ಕಾಣಿಸ್ಕೊಂಡ್ರೆ ಅಥವಾ ಪರಿಸರದ ಧೂಳದಲ್ಲಿ ಎಲರ್ಜಿ ಇದ್ದರೆ ಅದನ್ನು ಸ್ವಲ್ಪ ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಓಕೆ ಓಕೆ, ನಾನು ಆವಾಗಲೇ ಕೇಳಿದ ಹಾಗೆ ಒಂದು ಏನು ಸೆನ್ಸಿಟಿವ್ ಸ್ಕಿನ್ ಇದ್ದಂಥವರಿಗೆ ಒಂದು ಅರ್ಟಿಕೇರಿಯಾ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರಿ. ಇದು ಏನು ಒಬ್ಬರಿಂದ ಒಬ್ಬರಿಗೆ ಅಷ್ಟಾಗಿ ಹರಡೋದಿಲ್ಲ ಅಂತ ಕೂಡ ಹೇಳಿದ್ರಿ, ಆದರೆ ಇದು ಅರ್ಟಿಕೇರಿಯಾ ಬಂದಂಥ ಸಮಯಗಳಲ್ಲಿ ಇದೇನು ಹಾಗೆ ಇರುತ್ತಾ ಅಥವಾ ಇದು ಕಡಿಮೆ ಆಗುವಂತಹ ಕಾಯಿಲೆನಾ ಹೇಗೆ ಅಂತ? ಇದು ಎಕ್ಯೂಟ್ ಅರ್ಟಿಕೇರಿಯಾ ಒಂದು 60-70% ಅದರಷ್ಟಕ್ಕೆ ಕಡಿಮೆ ಆಗುತ್ತೆ ಅಥವಾ ಚಿಕಿತ್ಸೆ ತಗೊಂಡಿದ್ದ ನಂತರ ಪೂರ್ತಿಯಾಗಿ ಹೋಗುತ್ತೆ. ಒಂದು 0.1-3% ಕೇಸಸ್ಸಲ್ಲಿ ಇದು ಕೆಲವೊಮ್ಮೆ ಬೇಗ ಹೋಗೋದಿಲ್ಲ ಅಥವಾ ಲೈಫ್ ಲಾಂಗ್ ಇರ್ಬೋದು. ಆವಾಗ ಮಾತ್ರೆ ತಗೊಂಡು ಅದನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ. ಓಕೆ ಅಂತ ಹೇಳಿದ್ರೆ ಕೆಲವರಿಗೆ ಈ ಒಂದು ಸಾಮಾನ್ಯವಾಗಿ ಅಲರ್ಜಿಗಳೆಲ್ಲ ಆದಾಗ ಅದರ ಒಂದು ಏನು ಲಕ್ಷಣಗಳು ಹಾಗೆ ಉಳಿದು ಬಿಡುತ್ತೆ, ಚರ್ಮದಲ್ಲಿ ಕಲೆ ಹಾಗೆ ಉಳಿದು ಬಿಡುವಂಥದ್ದು ಆ ರೀತಿ? ಇದರಲ್ಲಿ ಕಲೆ ಬರೋದಿಲ್ಲ, ದಡಿಕೆ ತನ್ನಷ್ಟಕ್ಕೆ ಸ್ವಲ್ಪ ಸಮಯ ಆದ ನಂತರ ಹೋಗುತ್ತೆ, ಅದರಲ್ಲಿ ಕಲೆ ಸಾಮಾನ್ಯವಾಗಿ ಬೀಳೋದಿಲ್ಲ. ಆದರೆ ಬಂದಾಗ ಇದು ಕಾಯಿಲೆ ಭಾಳ ತೊಂದರೆ ಕೊಡುತ್ತೆ. ಹಾಗೆ ಓಕೆ ಅಂದರೆ ತೊಂದರೆ ಕೊಡೋದು ಅಂತ ಹೇಳಿದ್ರೆ ಇವನ್ನ ಹೆಚ್ಚಾಗಿ ತುರಿಸೋದು, ನೋವಾಗುವಂಥ ತುಟಿ ಮತ್ತೆ ಕಣ್ಣ ಹತ್ರ ಊತ ಬರೋದು, ಹಾಗೆ ಊತ ಬರುವಂಥದ್ದು ಎಲ್ಲ ರೀತಿಯ ಲಕ್ಷಣಗಳು ಕಂಡುಬರುತ್ತೆ. ಹಾಗೆ ಕೊನೆಯದಾಗಿ ಈ ಒಂದು ಅರ್ಟಿಕೇರಿಯಾ ಬಂದಂಥ ಸಮಯಗಳಲ್ಲಿ ವೀಕ್ಷಕರು ಏನು ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಡಿ ಡಾಕ್ಟರ್. ಸೊ ಅದು ಮೇನ್ ಅರ್ಟಿಕೇರಿಯಾನಲ್ಲಿ ಫಸ್ಟು ಲಕ್ಷಣಗಳು ಎಲ್ಲೆಲ್ಲಿ ಬಿದ್ದಿದೆ ಅಂತ ನೋಡಬೇಕು. ಹೆಚ್ಚಾಗಿ ಜಾಗದಲ್ಲಿ ಇಲ್ಲ ಅಂದರೆ ಇದೆ ಕ್ಯಾಲಮಿನ್ ಅಥವಾ ಆ್ಯಂಟಿಹಿಸ್ಟಮಿನ್ಸ್ ತಗೋಬೋದು. ಮುಖದಲ್ಲಿ ಊತ ಬಂದರೆ, ಕಣ್ಣ ಹತ್ರ ಊತ ಬಂದರೆ, ಉಸಿರಾಡಕ್ಕೆ ತೊಂದರೆ ಆದರೆ ಇಮಿಡಿಯೇಟ್ ಆಗಿ ಮೆಡಿಕಲ್ ಹೆಲ್ಪ್ ಏನಾದರೂ ತಗೋಬೇಕಾಗತ್ತೆ. ಮತ್ತು ಮುಂದೆ ಟೆಸ್ಟ್ ಮಾಡಿ ಯಾವುದಾದ್ರೂ ಫುಡ್ ಐಟಮ್ ಅಥವಾ ಧೂಳದ ಅಲರ್ಜಿ ಗೊತ್ತಾದರೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಓಕೆ ಎಸ್ ಡಾಕ್ಟರ್, ಏನು ಇಷ್ಟು ಹೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಅರ್ಟಿಕೇರಿಯಾ ಅಂದರೆ ಏನು, ಯಾವ ಕಾರಣದಿಂದ ಇದು ಬರುತ್ತೆ, ಯಾವ ಸ್ಕಿನ್ ಟೈಪ್ ಇದ್ದವರಿಗೆ ಇದು ಕಂಡು ಬರುತ್ತೆ, ಜೊತೆಗೆ ಫಾದರ್ಮುಲ್ಲ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ಸ್ಗಳಿದೆ, ಇದು ಬಂದರೆ ತಕ್ಷಣವಾಗಿ ಏನು ಮಾಡಬೇಕು, ಇದೆಲ್ಲ ಮಾಹಿತಿಯನ್ನು ಕೂಡ ತಿಳಿಸ್ಕೊಡೋದಕ್ಕಾಗಿ ನಿಮಗೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ಎಷ್ಟು ಹೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಅರ್ಟಿಕೇರಿಯಾ ಅಂದರೆ ಏನು, ಯಾವ ಕಾರಣಕ್ಕಾಗಿ ಇದು ಬರುತ್ತೆ, ಇದು ಬಂದರೆ ಯಾವ ರೀತಿಯಾದಂಥ ಆಹಾರ ಪದಾರ್ಥಗಳನ್ನು ನಾವು ತೆಗೆದುಕೊಳ್ಬೇಕು, ಯಾವ ರೀತಿಯಾದಂತಹ ಸ್ಕಿನ್ ಟೈಪ್ ಇದ್ದವರಿಗೆ ಅಂದರೆ ಅಂತ ಹೇಳಿದ್ರೆ ಹೆಚ್ಚಾಗಿ ಈ ಒಂದು ಸೆನ್ಸಿಟಿವ್ ಸ್ಕಿನ್ ಇದ್ದವರಲ್ಲಿ ಈ ಒಂದು ಅರ್ಟಿಕೇರಿಯಾ ಅನ್ನುವಂಥದ್ದು ಕಂಡು ಬರುತ್ತೆ, ಇದು ಬಂದರೆ ಯಾವ ರೀತಿಯಾದಂಥ ಮುಂಚಾಗುತ್ತೆ ಕ್ರಮಗಳನ್ನ ನಾವು ಕೈಗೊಳ್ಬೇಕು, ಬರದೇ ಇರುವ ಹಾಗೆ ಹೇಗೆ ತಡಿಬೇಕು, ಇದೆಲ್ಲದನ್ನು ಕೂಡ ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಬಿಫೋರ್ ನ್ಯೂಸ್ 24/7. ಇದು ಮುನ್ನುಡಿ ಮುನ್ನಡೆಗಾಗಿ.